कारु चालकन सावीन बग्गे निराणी नेडिद्द हेळिके विचारक्के संबंधपट्टंते सीएं बसवराज बोम्मायिगे पत्र बरेदिद्दारे शासक यत्नाळ कारु चालकन सावीन बग्गे निराणी नेडिद्द हेळिके विचारक्के संबंधपट्टंते सीएं गे शासक यत्नाळ पत्र बरेदिद्दारे ಪ್ರಕರಣದ ಬಗ್ಗೆ ಸಿಬಿಐ ತನಿಖೆ ನಡೆಸುವಂತೆ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ ಸಚಿವರು ಆರೋಪ ಮಾಡಿರುವ ಬಗ್ಗೆ ಸತ್ಯಾಸತ್ಯತೆ ತಿಳಿಯಲಿ ಇಂತಹ ಆರೋಪದಿಂದ ಸರ್ಕಾರದ ಬಗ್ಗೆ ತಪ್ಪು ಸಂದೇಶ ಬರುತ್ತೆ ದೇಶದ ಜನತೆಗೆ ಇದರ ಬಗ್ಗೆ ಸತ್ಯಾಸತ್ಯತೆ ಗೊತ್ತಾಗಬೇಕಿದೆ 24 ಗಂಟೆಯೊಳಗೆ ಸಿಬಿಐ ತನಿಖೆಗೆ ಶಿಫಾರಸು ಮಾಡುವಂತೆ ಆ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ ಸುಳ್ಳು ಆರೋಪ ಮಾಡಿದವರನ್ನ ಸಂಪುಟದಿಂದ ವಜಾಗೊಳಿಸುವಂತೆಯೂ ಆಗ್ರಹಿಸಲಾಗಿದೆ ನಿನ್ನೆ ಕಾರು ಚಾಲಕನ ಸಾವಿನ ಬಗ್ಗೆ ಸಚಿವ ನಿರಾಣಿ ಹೇಳಿಕೆಯನ್ನ ನೀಡಿದ್ರು ನಿರಾಣಿ ಹೇಳಿಕೆ ಬೆನ್ನಲ್ಲೇ ಸಿಎಂ ಗೆ ಶಾಸಕ ಯತ್ನಾಳ್ ಪತ್ರ ಟೈಲರಿಂಗ್ ಕಲಿಯೋದಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕು ಅಂತ ಚಿಂತೆ ಮಾಡ್ತಿದ್ದೀರಾ ಫ್ರೀಡಂ ಆಪ್ ಅನ್ನು ಡೌನ್ಲೋಡ್ ಮಾಡಿ 40 ಗಂಟೆಯ ಟೈಲರಿಂಗ್ ಕೋರ್ಸ್ ವಾಚ್ ಮಾಡಿ ನಿಮ್ಮದೇ ಆದ ಟೈಲರಿಂಗ್ ಬಿಸಿನೆಸ್ ಶುರು ಮಾಡಿ ಪತ್ರ ಬರೆದಿದ್ದಾರೆ ಈ ಎಲ್ಲಾ ಅಂಶಗಳನ್ನು ಆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಇನ್ನು ಪ್ರಕರಣದ ಬಗ್ಗೆ ಸಿಬಿಐ ತನಿಖೆ ನಡೆಸುವಂತೆ ಈ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ ಯತ್ನಾಳ್ ಅವರು ಬರೆದಿರುವಂತ ಆ ಪತ್ರದಲ್ಲಿ ಸಾಕಷ್ಟು ವಿಷಯಗಳನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ ಸಚಿವರು ಆರೋಪ ಮಾಡಿರುವ ಬಗ್ಗೆ ಸತ್ಯಾಸತ್ಯತೆ ತಿಳಿಯಬೇಕು ಇಂತಹ ಆರೋಪದಿಂದ ಸರ್ಕಾರಕ್ಕೆ ತಪ್ಪು ಸಂದೇಶ ರವಾನೆಯಾಗುತ್ತೆ ದೇಶದ ಜನತೆಗೆ ಇದರ ಬಗ್ಗೆ ಸತ್ಯಾಸತ್ಯತೆ ಗೊತ್ತಾಗಬೇಕು ಹಾಗಾಗಿ 24 ಗಂಟೆಯೊಳಗೆ ಸಿಬಿಐ ತನಿಖೆಗೆ ಶಿಫಾರಸು ಮಾಡುವಂತೆ ಆ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ ಸುಳ್ಳು ಆರೋಪ ಮಾಡಿದವರನ್ನ ಸಂಪುಟದಿಂದ ವಜಾಗೊಳಿಸಬೇಕು ಅಂತಲೂ ಆ ಪತ್ರದಲ್ಲಿ ಶಾಸಕ ಯತ್ನಾಳ್ ಅವರು ಆಗ್ರಹಿಸಿದ್ದಾರೆ ಸಿಡಿ ಆಯಿತು ಪಿಂಪ್ ಆಯಿತು ಇದೀಗ ಚಿಲ್ಲರೆ ಫೈಟ್ ಶುರುವಾಗಿದೆ ಯತ್ನಾಳ್ ಹಾಗೂ ನಿರಾಣಿ ನಡುವೆ ವಾಕ್ ಸಮರ ಮುಂದುವರೆದಿದೆ ಸಂಕ್ರಾಂತಿ ಹಬ್ಬದಂದು ಚಿಲ್ಲರೆ ಹೇಳಿಕೆಗೆ ಪ್ರತಿಕ್ರಿಯಿಸಲ್ಲ ನಿರಾಣಿಯನ್ನ ಪರೋಕ್ಷವಾಗಿ ಚಿಲ್ಲರೆ ಅಂತ ಯತ್ನಾಳ್ ಜರ್ದಿದ್ದಾರೆ ನಿರಾಣಿ ಆರೋಪದ ಬಗ್ಗೆ ತನಿಖೆ ನಡೆಸುವಂತೆ ಸಿಎಂ ಗೆ ಪತ್ರ ಬರೆದಿದ್ದೇನೆ 24 ಗಂಟೆಯೊಳಗೆ ಕೊಲೆ ಆರೋಪದ ತನಿಖೆಗೆ ಆದೇಶ ಕೊಡಬೇಕು ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಲ್ಲ ಪಕ್ಷ ಗಮನಿಸಿದೇನು ಅಂತ ನಾನು ಹೇಳಿಕೆ ಕೊಟ್ಟಿದ್ದಾರೆ ಅದಕ್ಕೆ ಅಂತ ಚಿಲ್ಲರೆ ವ್ಯಕ್ತಿಗಳ ಬಗ್ಗೆ ಸಂಸ್ಕಾರ ಇಲ್ಲದರ ಬಗ್ಗೆ ಮಾತನಾಡುವುದು ಇವತ್ತಿಲ್ಲ ಯಾಕಂದ್ರೆ ಇದು ಹಬ್ಬ ಇದೆ ಎಲ್ಲ ಒಳ್ಳೆಯದು ಮಾತಾಡೋ ಒಳ್ಳೆಯ ಸುದ್ದಿ ಬಂದದ ಸೋ ಕೇಂದ್ರದ ನಮ್ಮ ಹೈಕಮಾಂಡ್ ಒಪ್ಪಿಕೊಂಡಿದೆ ಎಲ್ಲ ಪಕ್ಷ ಗಮನಿಸಿದೇನು ಅಂತ ನಾನು ಹೇಳಿಕೆ ಕೊಟ್ಟಿದ್ದಾರೆ ಅದಕ್ಕೆ ಅಂತ ಚಿಲ್ಲರೆ ವ್ಯಕ್ತಿಗಳ ಬಗ್ಗೆ ಸಂಸ್ಕಾರ ಇಲ್ಲದರ ಬಗ್ಗೆ ಮಾತನಾಡುವುದು ಇವತ್ತಿಲ್ಲ ಯಾಕಂದ್ರೆ ಇದು ಹಬ್ಬ ಇದೆ ಎಲ್ಲ ಒಳ್ಳೆಯದು ಮಾತಾಡೋ ಒಳ್ಳೆಯ ಸುದ್ದಿ ಬಂದದ ಕೇಂದ್ರದ ನಮ್ಮ ಹೈಕಮಾಂಡ್ ಒಪ್ಪಿಕೊಂಡಿದೆ ಎಲ್ಲ ಪಕ್ಷ ಗಮನಿಸಿದೇನು ಅಂತ ನಾನು ಹೇಳಿಕೆ ಕೊಟ್ಟಿದ್ದಾರೆ ಅದಕ್ಕೆ ಅಂತ ಚಿಲ್ಲರೆ ವ್ಯಕ್ತಿಗಳ ಬಗ್ಗೆ ಇನ್ನು ಪಂಚಮಸಾಲಿ ಸಮುದಾಯದ 2A ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಯತ್ನಾಳ್ ಪ್ರತಿಕ್ರಿಯೆ ನೀಡಿದ್ದಾರೆ ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರತಿಕ್ರಿಯೆ ನೀಡಿದ್ದಾರೆ ಸಂಕ್ರಾಂತಿಯ ಉತ್ತರಾಯಣದ ಸಮಯದಲ್ಲಿ ಖುಷಿ ಸುದ್ದಿ ಬಂದಿದೆ ಮೀಸಲಾತಿ ಬಗ್ಗೆ ಹೈಕಮಾಂಡ್ ಸಮಗ್ರ ಮಾಹಿತಿಯನ್ನ ಕೇಳಿದೆ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ ನಮಗೆ ನ್ಯಾಯ ಸಿಗುತ್ತೆ ಅಂತ ಶೀಘ್ರದಲ್ಲೇ ಹೈಕಮಾಂಡ್ ಭೇಟಿಗೆ ನಮ್ಮ ನಿಯೋಗ ಹೋಗುತ್ತೆ ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿದ್ದಾರೆ ಪಂಚಮಸಾಲಿ ಸಮುದಾಯದ 2A ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರತಿಕ್ರಿಯೆ ನೀಡಿದ್ದಾರೆ ಪಕ್ಷದ ಹೈಕಮಾಂಡ್ ನನಗೆ ಬೆಳಗ್ಗೆ ಫೋನ್ ಮಾಡಿ ಏನು ಕರ್ನಾಟಕದ ಮೀಸಲಾತಿ ವಿಚಾರ ಇರಬಹುದು ಏನು ಇಲ್ಲಿ ಗೊಂದಲ ಇದೆ ಅದನ್ನೆಲ್ಲ ನಿವಾರಣೆ ಮಾಡುವಂತ ನಾವು ಸಭೆ ಕರೆದು ನಿಮಗೆ ಆ ಸಭೆಗೆ ಕರೆದು ಏನು ನಿಮ್ಮ ಭಾವನೆ ಇದೆ ಏನು ಆಗಬೇಕಾಗಿದೆ ಅದನ್ನ ನಾವು ಮಾಡಲಿಕ್ಕೆ ಹೈಕಮಾಂಡ್ ಇವತ್ತು ಅಸ್ತು ಎಂದಿದೆ ಇದರಿಂದ ಕಳೆದ 2 ವರ್ಷಗಳಿಂದ ಕೂಡಲ ಸಂಗಮ ಸಂಘಗಳ ಒಂದು ತಪಸ್ಸು ಪಾದಯಾತ್ರೆಯ ಪ್ರತಿಫಲ ಇವತ್ತು ಮಕರ ಸಂಕ್ರಮಣ ಉತ್ತರಾಯಣದ ಶುಭ ಪ್ರಸಂಗದಲ್ಲಿ ಕೇಂದ್ರ ಹೈಕಮಾಂಡ್ ಬಹಳ ಸ್ಪಷ್ಟವಾದಂತ ನಿಲುವು
ಹೆಚ್ಚಿನ ಮಾಹಿತಿಯನ್ನು ಪಡೆಕೊಳ್ಳೋಣ. ನಮ್ಮ ಪ್ರತಿನಿಧಿ ಸುನಿಲ್ ಭಾಸ್ಕರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಯತ್ನಾಳ್ ಅವರು ಸಾಕಷ್ಟು ವಿಚಾರಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಒಂದು ಮೀಸಲಾತಿ ವಿಚಾರ ಇರಬಹುದು ಅಥವಾ ನಿರಾಣಿ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿರುವಂಥದ್ದು, ಯಾವ ಸಂದರ್ಭ ಅದು, ಏನೇನೆಲ್ಲ ಹೇಳಿದ್ರು ಯತ್ನಾಳ್ ಅವರು? ಖಂಡಿತವಾಗಿ ಏನಂತಂದ್ರೆ, ಇಂದು ತೋಟಗಾರಿಕಾ ಇಲಾಖೆಯಿಂದ ಕೃಷಿ ಮೇಳವನ್ನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಇದನ್ನ ಉದ್ಘಾಟನೆ ಮಾಡಲಿಕ್ಕೆ ಆಗಮಿಸಿದಂತ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಶಾಸಕರಾದಂತ ಯತ್ನಾಳ್ ಅವರು, ಸಚಿವ ನಿರಾಣಿ ವಿರುದ್ಧ ಅಪರೋಕ್ಷವಾಗಿ ತೀವ್ರವಾಗಿ ವಾಗ್ದಾಳಿಯನ್ನು ಕೂಡ ನಡೆಸಿರುವಂತದ್ದು, ಏನು ಕ್ಯಾಬಿನೆಟ್ ದರ್ಜೆ ಮಂತ್ರಿಯೊಬ್ಬರು ಬೇಜವಾಬ್ದಾರಿ ತನದ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ನಾನು ಈಗಾಗಲೇ ಏನು ಸಿಎಂ ಅವರಿಗೆ ಪತ್ರವನ್ನು ಕೂಡ ಬರೆದಿದ್ದೇನೆ. ಅವರ ಹೇಳಿಕೆ ಏನಾಗಿತ್ತು ಅಂತಂದ್ರೆ, ಇತ್ತೀಚೆಗೆ ಕುಮಾರ್ ಎಂಬ ಒಬ್ಬ ಡ್ರೈವರ್ ಅಂದ್ರೆ 21 ಮೇ 2019 ಶಾಸಕ ಯತ್ನಾಳ್ ಅವರ ಏನು ಆಫೀಸ್ ಅಲ್ಲಿ ಏನೋ ಬ್ಯಾಂಕ್ ಅಲ್ಲಿ ಚಾಲಕನ ಕೆಲಸವನ್ನು ನಿರ್ವಹಿಸ್ತಾ ಇದ್ದ. ಆತ ಆತ್ಮಹತ್ಯೆ ಮಾಡಿಕೊಂಡಿದ್ದ, ಆತ ಸಾವಿಗೀಡಾಗಿದ್ದ. ಈ ಕುರಿತಾಗಿ ನಿರಾಣಿಯವರೊಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಆ ಕುಮಾರ್ ಎಂಬಾತ ಸಾವು ಹೇಗಾಗಿದೆ ಎಂಬುದರ ಕುರಿತು ತನಿಖೆಯಾಗ್ಲಿ ಎಂಬ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಆತನ ಕುಟುಂಬಸ್ಥರ ಹೇಳುವ ಪ್ರಕಾರ ಆತ ಆತ್ಮಹತ್ಯೆ ನೇಣು ಹಾಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಎಂಬುದು ಆತನ ಕುಟುಂಬಸ್ಥರ ಮಾತಾಗಿದೆ. ಇದಕ್ಕೆ ಶಾಸಕ ಯತ್ನಾಳ್ ಅವರು ಈಗಾಗಲೇ ನೇರವಾಗಿ ಸಿಎಂ ಅವರಿಗೆ ಕೂಡ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಒಬ್ಬ ಕ್ಯಾಬಿನೆಟ್ ದರ್ಜೆ ಸಚಿವರು ಜನರಿಗೆ ದಾರಿ ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಕುರಿತು ಸೂಕ್ತ ತನಿಖೆಯನ್ನು ಕೂಡ ನೀವು ಮೊದಲು ನಡೆಸಬೇಕು. ಇದನ್ನ ತಕ್ಷಣವೇ ಸಿಬಿಐಗೆ ಒಪ್ಪಿಸಬೇಕು. ಯಾಕಂತಂದ್ರೆ ಒಬ್ಬ ಕ್ಯಾಬಿನೆಟ್ ದರ್ಜೆ ಸಚಿವರು ಈ ರೀತಿಯಾದ ಆರೋಪ ಮಾಡೋದ್ರಿಂದ ಜನರ ಮನಸ್ಸಿನ ಮೇಲೆ ಬೇರೆ ರೀತಿಯಾದಂತಹ ಪರಿಣಾಮ ಬೀರುತ್ತೆ. ಆ ವ್ಯಕ್ತಿಯ ಸಾವು ಹೇಗಾಗಿತ್ತು ಎಂಬುದು ಆತರ ಕುಟುಂಬಸ್ಥರು ಕೂಡ ಸ್ಪಷ್ಟನೆ ನೀಡ್ತಾರೆ. ಇದನ್ನ ಮೊದಲು ಸಿಬಿಐ ತನಿಖೆಗೆ ಒಪ್ಪಿಸಿ ಈ ಕುರಿತು ಕುಲಂಕುಷವಾಗಿ ತನಿಖೆಯನ್ನ ಮಾಡಿಸಿ ಒಂದ್ ವೇಳೆ ಆ ಡ್ರೈವರ್ ಸಾವು ಹೇಗಾಗಿತ್ತು ಎಂಬುದು ಕೂಡ ಜನರಿಗೆ ಗೊತ್ತಾಗ್ಬೇಕು. ಬಳಿಕ ಸುಖ ಸುಮ್ಮನೆ ಆರೋಪ ಮಾಡುವಂತ ತಕ್ಷಣವೇ ನೀವು ಏನು ಅವ್ರ ಸಚಿವ ಸ್ಥಾನದಿಂದ ಅವ್ರನ್ನ ವಜಾಗೊಳಿಸಬೇಕು ಅಂತ ಹೇಳಿ ಈಗಾಗಲೇ ನಾನು ಪತ್ರವನ್ನು ಕೂಡ ಬರೆದಿದ್ದೀನಿ. ಜೊತೆಗೆ ಸಾಯಂಕಾಲ ಸ್ವತಃ ಸಿಎಂ ಅವ್ರ ಜೊತೆ ನಾನು ಮಾತನಾಡ್ತೀನಿ. ಈ ಕುರಿತು ತಕ್ಷಣ ಕ್ರಮ ಕೈಗೊಳ್ಳಿಕ್ಕೆ ನಾನು ಸೂಚನೆಯನ್ನು ಕೂಡ ಸಿಬಿಐಗೆ ವಹಿಸಲಿಕ್ಕೆ ನಾನು ಒತ್ತಾಯವನ್ನು ಕೂಡ ಮಾಡ್ತೀನಿ ಎಂಬ ಮಾತನ್ನು ಕೂಡ ಶಾಸಕ ಯತ್ನಾಳ್ ಅವರು ಹೇಳಿರುವಂತದ್ದು. ಜೊತೆಗೆ ಇತ್ತೀಚೆಗೆ ಅವರು ಹಿಂದೆ ಕೂಡ ಒಬ್ಬ ಮಾಜಿ ಸಚಿವರೊಬ್ರು ಒಬ್ಬರ ಮೇಲೆ ಅಂದ್ರೆ ಶಾಸಕ ಯತ್ನಾಳ್ ಅವರ ಆ ಟೈಮ್ದಲ್ಲಿ ಆ ಶಾಸಕರಾಗಿರಲಿಲ್ಲ. ಆ ಸಂದರ್ಭದಲ್ಲಿ ಮಾಜಿ ಸಚಿವರೊಬ್ರು ಒಬ್ಬರಿಗೆ ಸುಪಾರಿ ಕೊಟ್ಟಿದ್ರು. ಆ ಆರೋಪಿಗಳನ್ನ ಬಂದಿರುವಂತ ಸಂದರ್ಭದಲ್ಲಿ ಆ ಆರೋಪಿಗಳನ್ನು ಕೂಡ ವಶಕ್ಕೆ ಪಡೆದು ಯತ್ನಾಳ್ ಅವ್ರ ಹೆಸರು ಹೇಳು ಅಂತೇಳಿ ಕುಮ್ಮಕ್ಕು ನೀಡಿದ್ರು ಎಂಬುದು ಇವತ್ತಿನ ಯತ್ನಾಳ್ ಅವರ ಮಾತಾಗಿರುವಂತದ್ದು. ಅಂದು ಕೂಡ ಏನು ಸುಪಾರಿ ಪಡೆದಂತ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿರುವಂತ ಸಂದರ್ಭದಲ್ಲಿ ಆ ಆರೋಪಿಗೆ ನೀನು ಯತ್ನಾಳ್ ಅವ್ರ ಹೆಸರು ಯತ್ನಾಳ್ ಅವ್ರು ನನಗೆ ಸುಪಾರಿ ಕೊಟ್ಟಿದ್ರು ಎಂಬ ಮಾತನ್ನ ಹೇಳು ಅಂತ ಹೇಳಿ ಒತ್ತಾಯ ಮಾಡಿದ್ರಂತೆ. ಇದನ್ನ ಸ್ವತಃ ಶಾಸಕ ಯತ್ನ ಮಾಡ್ತಾ ಇರುವಂತದ್ದು. ಬಳಿಕ ಅದು ಸಿಬಿಐ ತನಿಖೆ ನಡೆದಿರುವಂತ ಸಂದರ್ಭದಲ್ಲಿ ಅದಕ್ಕೂ ಕೂಡ ಕ್ಲೀನ್ ಚಿಟ್ ಸಿಕ್ಕಿದೆ. ಅಂದ್ರೆ ಅದರಲ್ಲಿ ಯತ್ನ ಅವರು ಯಾವ ರೀತಿಯಾದಂತ ಕೈವಾಡ ಕೂಡ ಇರಲಿಲ್ಲ. ಅದೇ ರೀತಿಯಾಗಿ ಈ ಆರೋಪ ಕೂಡ ಹಾಗೆ ಆಗಿದೆ. ನನ್ನ ಮೇಲೆ ಸುಖ ಸುಮ್ಮನೆ ಆರೋಪ ಹೊರಿಸುವಂತ ಕೆಲಸವಾಗ್ತಾ ಇದೆ. ತಕ್ಷಣ ಇದನ್ನ ಸಿಬಿಐಗೆ ವಹಿಸಬೇಕು, ಈ ಕುರಿತು ತನಿಖೆ ಕೂಡ ನಡೆಸಬೇಕು ಎಂಬ ಮಾತನ್ನು ಕೂಡ ಯತ್ನ ಅವರು ಹೇಳುವಂತದ್ದು. ರಜನಿ, ಥ್ಯಾಂಕ್ ಯು ಸುನಿಲ್ ಮಾಹಿತಿಗೆ. ಟೈಲರಿಂಗ್ ಕಲಿಯೋದಕ್ಕೆ 1,000 ರೂಪಾಯಿ ಖರ್ಚು ಮಾಡಬೇಕು ಅಂತ ಚಿಂತೆ ಮಾಡ್ತಿದ್ದೀರಾ? ಫ್ರೀಡಮ್ ಆಪ್ ಅನ್ನು ಡೌನ್ಲೋಡ್ ಮಾಡಿ 40 ಗಂಟೆಯ ಟೈಲರಿಂಗ್ ಕೋರ್ಸ್ ವಾಚ್ ಮಾಡಿ ನಿಮ್ಮದೇ ಆದ ಟೈಲರಿಂಗ್ ಬಿಸ್ನೆಸ್ ಶುರು ಮಾಡಿ.